ರಾಜ್ಯದಲ್ಲೊಂದು ಕಡೆ ಕೊರೋನಾ ಮಹಾಮಾರಿ ವ್ಯಾಪಿಸುತ್ತ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಓಪನ್ ಬಗ್ಗೆ ಚರ್ಚೆ ಆಯಿತು ಪರೀಕ್ಷೆಗಳ ಬಗ್ಗೆ ಚರ್ಚೆ ಆಯಿತು ಆದರೆ ಎಸ್ಎಸ್ಎಲ್ಸಿ ಗೆ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಅದರ ನೆರೆಯ ತಮಿಳುನಾಡಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆ ತಮಿಳುನಾಡಿನ ಮುಖ್ಯಮಂತ್ರಿ ಪಳನಿಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಇಲ್ಲ ತಮಿಳುನಾಡಲ್ಲಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಮಹತ್ವದ ಘೋಷಣೆ ಮಾಡಿದ್ದಾರೆ ತಮಿಳುನಾಡಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಬಾರಿ ಇಲ್ಲ ಕೊರೋನಾ ಮಹಾಮಾರಿ ವ್ಯಾಪಕವಾಗಿ ತಮಿಳುನಾಡಲ್ಲೂ ಕೂಡ ಆವರಿಸಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಮುಖ ನಿರ್ಧಾರವನ್ನ ತಮಿಳುನಾಡು ಸರ್ಕಾರ ಕೈಗೊಂಡಿದೆ ಆಂತರಿಕ ಅಂಕಗಳ ಮೇಲೆ ಇಂಟರ್ನಲ್ ಮಾರ್ಕ್ಸ್ ಏನು ಹಾಕಿರ್ತಾರೆ ಅದರ ಆಧಾರದ ಮೇಲೇನೇ ಅವರಿಗೆ ಶ್ರೇಣಿಯನ್ನು ನೀಡಲಾಗುತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮಾಡಲ್ಲ ತಮಿಳುನಾಡಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕಗಳನ್ನು ಘೋಷಣೆ ಮಾಡಲಾಗಿದೆ ಇಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ ತಮಿಳುನಾಡಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಇಲ್ಲ ಕೊರೋನಾ ಸೋಂಕಿತರ ಸಂಖ್ಯೆ ತಮಿಳುನಾಡಲ್ಲಿ ಜಾಸ್ತಿನೇ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಪಳನಿಸ್ವಾಮಿ ಅವರು ಇಂತ ಒಂದು ಪ್ರಮುಖ ನಿರ್ಧಾರವನ್ನು ಈಗ ಪ್ರಕಟಿಸಿದ್ದಾರೆ ಆಂತರಿಕ ಅಂಕಗಳ ಆಧಾರದ ಮೇಲೆ ಅವರಿಗೆ ಶ್ರೇಣಿಯನ್ನು ನೀಡಲಾಗುತ್ತೆ ಇಂಟರ್ನಲ್ಸ್ ಏನು ಮಾರ್ಕ್ಸ್ ನೀಡಲಾಗುತ್ತೆ ಅದರ ಮೇಲೇನೆ ಅವರಿಗೆ ಗ್ರೇಡ್ ಅನ್ನು ನೀಡಲಾಗುತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ ತಮಿಳುನಾಡಿನ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ಒಂದು ನಿರಾಳವಾಗುವಂತ ಸುದ್ದಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಪಳನಿಸ್ವಾಮಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ ಈ ಹಿಂದಿನ ವರ್ಷ ಅಥವಾ ಎಸ್ಎಸ್ಎಲ್ಸಿ ಏನು ಓದ್ತಾ ಇದ್ರು ಇಂಟರ್ನಲ್ಸ್ ಮಾರ್ಕ್ಸ್ ಇರುತ್ತಲ್ಲ ಆ ಮಾರ್ಕ್ಸ್ ಆಧಾರದ ಮೇಲೇನೆ ಅವರಿಗೆ ಗ್ರೇಡ್ ಅನ್ನು ಕೊಡಲಾಗುತ್ತೆ ಅವರನ್ನು ಪಾಸ್ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಬಹಳ ಮಹತ್ವದ ತೀರ್ಮಾನವನ್ನು ತಮಿಳುನಾಡು ಸರ್ಕಾರ ತೆಗೆದುಕೊಂಡಿದೆ ಪಂಜಾಬ್ನಲ್ಲೂ ಕೂಡ ಇಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಈಗ ತಮಿಳುನಾಡಲ್ಲೂ ಕೂಡ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಮಾತ್ರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ತಮಿಳುನಾಡಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಬಹಳ ಸಮಯೋಚಿತ ನಿರ್ಧಾರ ಯಾಕಂದರೆ ಈಗಾಗಲೇ ಅಲ್ಲಿ ಸೋಂಕು ವ್ಯಾಪಕವಾಗಿ ಹರಡಿದೆ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬಹುಶಃ ಇಲ್ಲೂ ಕೂಡ ಪೋಷಕರು ಅಥವಾ ವಿದ್ಯಾರ್ಥಿಗಳಿಂದ ಒಂದು ಆಗ್ರಹವನ್ನು ಮಾಡಬಹುದು ಯಾಕಂದರೆ ಇಲ್ಲೂ ಕೂಡ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇವತ್ತು ಹೊರ ರಾಜ್ಯಗಳಿಂದ ಬಂದಂಥವರಿಂದಾಗಿ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೀವೇನೇ ಅದನ್ನು ನಿಯಂತ್ರಿಸೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದರೂ ಕೂಡ ಈಗ ತಮಿಳುನಾಡಲ್ಲಿ ತೆಗೆದುಕೊಂಡಿರುವಂಥ ಈ ನಿರ್ಧಾರ ಇಲ್ಲಿನ ಪೋಷಕರು ಮತ್ತು ವಿದ್ಯಾರ್ಥಿಗಳ ಮೇಲೆ ಕೂಡ ಪರಿಣಾಮ ಬೀರಬಹುದು ಮುಂದಿನ ದಿನಗಳಲ್ಲಿ ಇವರು ಕೂಡ ಕೇಳ್ಬೋದು ಇಲ್ಲೂ ಪರೀಕ್ಷೆ ರದ್ದು ಮಾಡಿ ನಮಗೂ ಕೂಡ ಇಂಟರ್ನಲ್ಸ್ ಆಧಾರದ ಮೇಲೆ ಪಾಸ್ ಮಾಡಿ ಅನ್ನೋ ಒಂದು ಆಗ್ರಹ ಕೇಳಿ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ತಮಿಳುನಾಡಲ್ಲಿ ಪ್ರಮುಖ ನಿರ್ಧಾರ ಹೊರಬಿದ್ದಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ತಮಿಳುನಾಡು ಸರ್ಕಾರ ರದ್ದು ಮಾಡಿದೆ ಸಿಎಂ ಪಳನಿಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಘೋಷಣೆ ಕೂಡ ಈಗ ಮಾಡಿದ್ದಾರೆ ಕಳೆದ ಶೈಕ್ಷಣಿಕ ವರ್ಷ ಅಂದರೆ ಈಗಾಗಲೇ ಯಾರು ಎಸ್ಎಸ್ಎಲ್ಸಿಯನ್ನು ಓದ್ತಾ ಇದ್ರು ಈಗ ಪರೀಕ್ಷೆಗಳು ನಡೀಬೇಕಾಗಿತ್ತು ಅವ್ರಿಗೆ ಯಾರಿಗೂ ಕೂಡ ಪರೀಕ್ಷೆ ಇಲ್ಲ ಎಲ್ಲರೂ ಕೂಡ ಪಾಸ್ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ನಿಗದಿತ ದಿನದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಉಡುಪಿಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೆರೆಯ ತಮಿಳುನಾಡಲ್ಲಿ ಪರೀಕ್ಷೆ ರದ್ದಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆನೇ ಇಲ್ಲ ಈ ಬಾರಿ ಆದರೆ ನಮ್ಮಲ್ಲಿ ಮಾತ್ರ ಏನು ಈಗಾಗಲೇ ಡೇಟ್ಗಳನ್ನು ಅನೌನ್ಸ್ ಮಾಡಲಾಗಿದೆ ಅದೇ ದಿನಾಂಕಗಳಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ ಯಾವುದೇ ಸಂಶಯ ಬೇಡ ನಮ್ಮ ರಾಜ್ಯದಲ್ಲಿ ಸೋಂಕು ಜಾಸ್ತಿ ಹರಡಿಲ್ಲ ಅಂತ ಹೇಳಿ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ನಿಜ ಕರ್ನಾಟಕಕ್ಕೆ ಹೋಲಿಕೆ ಮಾಡಿ ತಮಿಳುನಾಡಲ್ಲಿ ಜಾಸ್ತಿ ಇದೆ ಸೋಂಕು ಹರಡಿರುವಂಥದ್ದು ಹೀಗಾಗಿ ಅಲ್ಲಿನ ಸರ್ಕಾರ ಇಂಥ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೆ ಇಲ್ಲಿ ಪೋಷಕರಿಗೆ ಆತಂಕ ಇದ್ದೇ ಇದೆ ತಮ್ಮ ಮಕ್ಕಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಬೇಕು ಅಂದರೂ ಕೂಡ ಆತಂಕ ಇದ್ದೇ ಇರುತ್ತೆ ನೀವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೂ ಕೂಡ ವಿದ್ಯಾರ್ಥಿಗಳಿಗೂ ಒಂದು ರೀತಿ ಆತಂಕ ಮೊದಲೇ ಎಕ್ಸಾಮ್ ಟೆನ್ಷನ್ನು ಅದರಲ್ಲಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಯಾವ ರೀತಿ ಕೈಗೊಂಡಿದ್ದಾರೆ ಏನು ಅನ್ನೋ ಒಂದು ಭಯ ಇದ್ದೇ ಇರುತ್ತೆ ಆದರೆ ಯಾವುದಕ್ಕೂ ಕೂಡ ಇಲ್ಲಿನ ಶಿಕ್ಷಣ ಸಚಿವರು ಸೊಪ್ಪಾಕಿಲ್ಲ ಖಂಡಿತ ರಾಜ್ಯದಲ್ಲಿ ಪರೀಕ್ಷೆ ನಡೆಯುತ್ತೆ ಉಡುಪಿಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದಾಗಲಿ ಮುಂದೂಡೋದಾಗಲಿ ಇಲ್ಲ ಯಾವ ದಿನಾಂಕಗಳನ್ನ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಅದೇ ದಿನಾಂಕಗಳಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಸೋಂಕು ಜಾಸ್ತಿ ಹರಡಿಲ್ಲ ಹೀಗಾಗಿ ಪರೀಕ್ಷೆಗಳನ್ನು ನಾವು ನಡೆಸ್ತೀವಿ ಅಂತೇಳಿ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಡುಪಿಯಲ್ಲಿ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆ ಇಂಟರ್ನಲ್ಸ್ ಆಧಾರದ ಮೇಲೇ ಅವರಿಗೆ ಶ್ರೇಣಿಯನ್ನು ಕೊಟ್ಟು ಪಾಸ್ ಮಾಡಲಾಗ್ತಾ ಇದೆ ಪಂಜಾಬಲ್ಲೂ ಕೂಡ ರದ್ದಾಗಿದೆ ಆದರೆ ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಮಾಡುವ ಪ್ರಶ್ನೆನೇ ಇಲ್ಲ ಈಗಾಗಲೇ ಈ ಹಿಂದೆ ಅದನ್ನು ಮುಂದೂಡಲಾಗಿತ್ತು ಈಗ ದಿನಾಂಕ ಕೂಡ ಘೋಷಣೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಕೂಡ ಪ್ರಿಪರೇಷನಲ್ಲಿದ್ದಾರೆ ರಾಜ್ಯದಲ್ಲಿ ಪರೀಕ್ಷೆಯನ್ನು ರದ್ದು ಮಾಡುವ ಪ್ರಶ್ನೆ ಇಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆ ನಿಗದಿತ ದಿನಾಂಕಗಳಂದು ನಡೆಯುತ್ತೆ ಅಂತೇಳಿ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಉಡುಪಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ನಡೆಸ್ತೀವಿ ನಮ್ಮ ರಾಜ್ಯದಲ್ಲಿ ಸೋಂಕು ಜಾಸ್ತಿ ಹರಡಿಲ್ಲ ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾವು ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಪರೀಕ್ಷೆಗಳನ್ನು ನಡೆಸೇ ತೀರ್ತೀವಿ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಇದರಲ್ಲಿ ಯಾವುದೇ ಡೌಟ್ ಬೇಡ ಈಗಾಗಲೇ ದಿನಾಂಕ ಕೂಡ ಘೋಷಣೆ ಮಾಡಲಾಗಿದೆ
ನಿಗದಿತ ದಿನದಂದೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾಗಿ ಸಂದೇಶ ರವಾನೆಯಾಗಿದೆ ಪರೀಕ್ಷೆಗಳು ರಾಜ್ಯದಲ್ಲಿ ರದ್ದಾಗುವ ಪ್ರಶ್ನೆನೇ ಇಲ್ಲ ತಮಿಳುನಾಡಲ್ಲೂ ರದ್ದಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳು ಬರೆಯುವ ಅವಶ್ಯಕತೆ ಇಲ್ಲ ಕಳೆದ ವರ್ಷ ಶೈಕ್ಷಣಿಕ ವರ್ಷ ಯಾರಲ್ಲ ಜಾಯಿನ್ ಆಗಿದ್ರು ಎಸ್ಎಸ್ಎಲ್ಸಿ ಗೆ ಈಗ ಎಕ್ಸಾಮ್ಸ್ ಬರೀಬೇಕಾಗಿತ್ತು ಅವರು ಯಾರು ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಹೋಗೋಷ್ಟಿಲ್ಲ ಎಕ್ಸಾಮ್ ಬರೆಯೋಷ್ಟಿಲ್ಲ ಮನೆಗಳಲ್ಲೇ ಇರಬಹುದು ತಮಿಳುನಾಡಲ್ಲಿ ಹೇಳ್ತಾ ಇರೋದು ವಿಚಾರ ಇಂಟರ್ನಲ್ಸ್ ಆಧಾರದ ಮೇಲೆ ಅವರನ್ನು ಪಾಸ್ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀಲೇಬೇಕು ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಆಗಿದೆ ಅದೇ ಡೇಟ್ ಗಳಿಗೆ ಯಾವ ಯಾವ ಸಬ್ಜೆಕ್ಟ್ ಯಾವ ಯಾವ ಡೇಟ್ ಅಂತ ಹೇಳಿದಾರ ಆ ದಿನ ಹೋಗಿ ಪರೀಕ್ಷೆ ಬರೀಲೇಬೇಕು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಉಡುಪಿ ಪ್ರತಿನಿಧಿ ಅಭಿಷೇಕ್ ಗೆ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಉಡುಪಿಯಲ್ಲಿ ಇವತ್ತೇನು ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಅವರು ಆಗಮಿಸಿದ್ದಾರೆ ಇವತ್ತೇನು ತಮಿಳುನಾಡಿನಲ್ಲಿ ಏನು ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದುಗೊಂಡಿದೆ ಆದ್ರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪರೀಕ್ಷೆ ರದ್ದುಗೊಳ್ಳುವುದಿಲ್ಲ ಈಗಾಗಲೇ ಏನು ಪರೀಕ್ಷೆ ವೇಳಾಪಟ್ಟಿ ಬಿಡುಗಡೆ ಆಗಿದೆ ಆ ವೇಳಾಪಟ್ಟಿಯಂತೆ ಎಲ್ಲಾ ಪರೀಕ್ಷೆಗಳು ನಡೆಯುತ್ತದೆ ಆದ್ರೆ ನಾವು ಬೇರೆ ರಾಜ್ಯಗಳಂತೆ ಬೇರೆ ರಾಜ್ಯವನ್ನು ನಾವು ಫಾಲೋ ಮಾಡುವುದಿಲ್ಲ ನಾವು ನಮ್ಮಲ್ಲಿ ಯಾವ ರೀತಿ ಈಗಾಗಲೇ ಪರೀಕ್ಷೆಯ ವೇಳಾಪಟ್ಟಿ ಯಾವ ಯಾವ ಪರೀಕ್ಷೆ ಯಾವ ಯಾವ ದಿನಾಂಕಕ್ಕೆ ಈಗಾಗಲೇ ನಿಗದಿಯಾಗಿದೆ ಅದರಂತೆ ಪರೀಕ್ಷೆಗಳು ನಡೆಯುತ್ತದೆ ಅದರಲ್ಲಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಮಕ್ಕಳಿಗೂ ಯಾವುದೇ ರೀತಿಯ ಗೊಂದಲ ಪಡಬೇಕಾಗಿಲ್ಲ ನಮ್ಮಲ್ಲಿ ನಾವು ಬೇರೆ ರಾಜ್ಯಗಳನ್ನು ಫಾಲೋ ಮಾಡುವುದಂತಿಲ್ಲ ನಮ್ಮಲ್ಲಿ ಸೋಂಕಿತರ ಸಂಖ್ಯೆ ಕೂಡ ಈಗಾಗಲೇ ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿದೆ ಆ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾದ ಪರೀಕ್ಷೆ ನಡೆಸಬೇಕಾದ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಪರೀಕ್ಷೆ ನಡೆಸುತ್ತೇವೆ ಅಂತ ಮಾತನ್ನು ಇವತ್ತು ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಕೇಂದ್ರ ಪ್ರಿಕಾಷನ್ಸ್ ಯಾವ ರೀತಿ ಮೆಜರ್ಸ್ ಅಂತ ತೆಗೆದುಕೊಳ್ಳತಾ ಇದ್ದಾರೆ ಅದರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಯಾಕಂದ್ರೆ ಈಗ ಶಾಲಾ ಕಾಲೇಜುಗಳು ಓಪನ್ ಮಾಡೋ ಬಗ್ಗೆ ಕೂಡ ಇವರು ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿಸುವ ಹಂತದಲ್ಲಿ ಇದ್ದರು ಆಗ ಇಡಿ ರಾಜ್ಯದಲ್ಲಿ ಪೋಷಕರು ವಿದ್ಯಾರ್ಥಿಗಳಿಂದ ಒಂದು ರೀತಿ ಆಕ್ರೋಶ ವ್ಯಕ್ತವಾಯಿತು ಆವಾಗ ಅದನ್ನ ಕೈಬಿಟ್ರು ಈಗ ಪರೀಕ್ಷೆಗಳು ನಡೆಸುವಂತ ಪ್ರದೇಶದಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಯಾಕಂದ್ರೆ ಪೋಷಕರಿಗೂ ಆತಂಕ ಇರುತ್ತೆ ವಿದ್ಯಾರ್ಥಿಗಳಿಗೂ ಆತಂಕ ಇರುತ್ತೆ ಇದರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಅವರು ಸುರೇಶ್ ಖಂಡಿತವಾಗ್ಲೂ ಏನು ಏನೋ ಕೆಲವು ಮಾಧ್ಯಮದಲ್ಲಿ ಕೂಡ ಏನು ಪ್ರಸಾರವಾಗ್ತಿತ್ತು ಶಿಕ್ಷಣ ಸಚಿವರಲ್ಲಿ ಒಂದು ಮನವಿ ಕೂಡ ಮಾಡಿತ್ತು ಏನು ಈಗಾಗಲೇ ಯಾವುದೇ ರೀತಿಯ ಪರೀಕ್ಷೆಗಳನ್ನು ಮಾಡುವುದು ಬೇಡ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡುವುದು ಬೇಡ ಅಂತ ಅದರ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಯಾಕಂದ್ರೆ ಯಾವ ಪರೀಕ್ಷೆ ಬರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಗ್ಲಿ ಅಥವಾ ಏನು ಶಿಕ್ಷಕರಾಗ್ಲಿ ಅವರಲ್ಲಿ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮತ್ತೆ ಯಾವುದು ಬೇಕಾದ ವ್ಯವಸ್ಥೆಯನ್ನು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಕ್ಕಳು ಯಾವ ಆತಂಕ ಪಡುವ ಸ್ಥಿತಿಯಲ್ಲಿ ಯಾಕಂತ ಹೇಳಿದ್ರೆ ಏನು ಪರೀಕ್ಷೆ ನಡೆಸುವ ಅಚ್ಚುಕಟ್ಟಿನಲ್ಲಿ ಪರೀಕ್ಷೆ ನಡೆಸ್ತೇವೆ ಅವರಿಗೆ ಯಾವುದೇ ರೀತಿಯ ಏನು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಏನು ಅವರಿಗೆ ಪ್ರಾಬ್ಲಮ್ ಆಗಬಾರದು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಅಚ್ಚುಕಟ್ಟಿನಲ್ಲಿ ಪರೀಕ್ಷೆ ನಡೆಸ್ತೇವೆ ಎಂಬಂತಹ ಮಾಹಿತಿಯನ್ನು ಕೂಡ ಇವತ್ತು ಇಷ್ಟೆಲ್ಲ ರಿಸ್ಕ್ ಯಾಕೆ ಅಭಿಷೇಕ್ ಇಲ್ಲೂ ಕೂಡ ಪಾಸ್ ಮಾಡಬಹುದಿತ್ತಲ್ಲ ಇಲ್ಲೂ ಇಂಟರ್ನಲ್ಸ್ ಆಧಾರದ ಮೇಲೆ ಪಾಸ್ ಮಾಡಬಹುದಾಗಿತ್ತಲ್ಲ ಒಂದು ವರ್ಷ ಏನಾಗ್ತಿತ್ತು ಅದ್ರ ಬಗ್ಗೆ ಕೇಳಿದ್ರ ಮಂತ್ರಿಗಳಿಗೆ ಖಂಡಿತ ಸುರೇಶ್ ಏನೋ ಈ ಬಗ್ಗೆ ಕೂಡ ಮಾತನಾಡಿದ್ವಿ ಆದ್ರೆ ಏನೋ ಪರೀಕ್ಷೆ ನಡೆಸುವ ಅಂದ್ರೆ ಈಗೇನು ಕೆಲವು ಕಡೆಗಳಲ್ಲಿ ಈಗಾಗಲೇ ಕೆಲವು ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕು ಎಂಬಂತಹ ಕೆಲವು ಕಡೆ ಕೂಗು ಕೂಡ ಕೇಳಿ ಬರ್ತಿತ್ತಂತೆ ಆ ಕಾರಣಕ್ಕೋಸ್ಕರ ಈಗಾಗಲೇ ಪರೀಕ್ಷೆ ನಡೆಸಬೇಕು ಎಂಬಂತಹ ಒಂದು ಮಾಹಿತಿಯನ್ನು ಕೂಡ ಅವರು ಹೇಳಿದ್ರು ಆ ನಿಟ್ಟಿನಲ್ಲಿ ಈ ಸಮಯದಲ್ಲಿಯೂ ನಾವು ಬೇರೆ ರಾಜ್ಯದಾಗೆ ಫಾಲೋ ಮಾಡುವುದಿಲ್ಲ ಆ ನಿಟ್ಟಿನಲ್ಲಿ ನಾವೇ ಪರೀಕ್ಷೆ ನಡೆಸ್ತೇವೆ ಎಂಬಂತಹ ಮಾತನ್ನು ಕೂಡ ಅವರು ಹೇಳಿದ್ರು ಓಕೆ ಅಭಿಷೇಕ್ ಧನ್ಯವಾದ ಬೆಲ್ಲ ಮಾಹಿತಿಗಾಗಿ